ಇಂದಿರ ಸುವರ್ಣ ನನ್ ಮೇಲೆ ನಂಬಿಕೆಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ ನೋಡ್ತಾ ಇರಿ ಈ ಮನೆಯವರೆಲ್ಲ ನನ್ನನ್ನು ಪ್ರೀತಿಸಬೇಕು ಹಾಗ ಮಾಡ್ತೀನಿ ಸರಿಮ್ಮ ನೀನು ಹೇಳಿದ್ದು ಆದಷ್ಟು ಬೇಗ ಆಗಲಿ ಖಂಡಿತ ಆಗುತ್ತಮ್ಮ ಆ ನಂಬಿಕೆ ನನಗಿದೆ ಸರಿ ಅಮ್ಮ ನಾನು ಫೋನ್ ಇಡ್ತೀನಿ ಸರಿಮ್ಮ ಬೈ ಬೈ ಅಮ್ಮ नन्ना रजनी वीडियो वीडियो यार नन गे नड़ीता कंड हिड़ी मुख नोड़े नन अंतर्री कण्डल कण्डिटीना या विष्णु नन कण्डल कण्डिट नोड़े नन सरेंडर आगबिड़ती अंत भयना कण्डल कण्डिट नोड़िया नोड़ बेंकी कानस्तिल्वा नन कण्डल्ले इल्ला विष्णु मुच्चिट्टिरो प्रीति कानस्ता इदे नोड़ येनेनो मातादी नन तले केडिसबेड नन आलोचनेगळे बेरे इदे साकु विष्णु निमिग नन मेल प्रीति इदे अंत हेळिद्रे नीवु सण्णवर आगल्ल हठ माड़बेडि ओपन अप आगि नोडो सायोके एरडु निमिष इदे अंत गोत्ताद मेले निन्न मेले ओंद चूरु प्रीति हुट्टल्ल ननगे सुम्मने याके हिंदे बंदु बंदु प्रीति प्रेम अंत नन तले तिंत्या यावदाद्रू ओंद मूलेयल्लि बिद्कोंडु नीन आयतु निन्न केलस आयतु अंत सुम्मने इरक्के बरल्वा निमगे आगल्ल विष्णु इन्मेले नान सुम्मने इरल्ल ननगे निम्म प्रीति बेकु हठ बिट्बिडि विष्णु इवत् ननगे नीवेनु अंत गोत्तागिदे नानु ई मनेयल्लि इरबारदु अंत निम्म मनसल्लि इद्दिद्रे नीवु इवत्तु एल्ल रैत्रिगू ननन्न बचाव माड्तिरलिल्ल ಅವತ್ತು ತಾಳಿ ಕೇಳುವಾಗ ನೀವು ನನ್ನ ಎದುರಿಗೆ ಹೇಳಿದ ಮಾತನ್ನೇ ಇವತ್ತು ಎಲ್ಲರ ಎದುರಿಗೆ ಹೇಳ್ತಿದ್ರಿ ಆದ್ರೆ ನೀವು ಹಾಗೆ ಹೇಳಲಿಲ್ಲ ಎಲ್ಲರ ಎದುರಿಗೆ ನನ್ನನ್ನ ಚೆನ್ನಾಗಿ ನೋಡ್ಕೊತೀನಿ ಅಂದ್ರಿ ಪ್ರೀತಿ ಅಂದ್ರೆ ಇದೆ ಅಲ್ವಾ ನೋಡು ರಜನಿ ನಾನು ಇವತ್ತು ಹೇಳಿದ್ರಲ್ಲಿ ಪ್ರೀತಿನೂ ಇರಲಿಲ್ಲ ಏನೂ ಇರಲಿಲ್ಲ इवत्तु फस्ट नाइट दिन हेळिद मातुगळने मत्ते हेळिद्रे निन्न अप्प अम्म इवत्ते निन्नन्न कर्कोंडु होग्ता इद्रु नम्मिब्बरन्न दूर माड्ता इद्रु अष्टु सुलभवागि नन्निंद निन्नन्न दूर आगोके नानु बिडल्ल रजनि याके गोत्ता नीनु नन्न जोतेगे इरबेकु प्रति क्षण नोवु अनुभविस्ता इरबेकु अदन्न नोडि नानु खुषि पडबेकु स्वाति हुषारागोवर्गू नीन इल्लिंद होगोके नानु बिडल्ल अवळु हुषाराद मेले नानु अवळु ओंदागदन्न नोडि नीनागे इल्लिंद ओडि होगबेकु अल्लिवर्गू नीन इल्लिंद होगो हागिल्ल माय डियर रजनी मल्ली मल्ली मंच के काले मत नोड़
ಇವಳು ನಿಂಗೆಲ್ಲ ಸಹಾಯಕ್ಕಾಗಲ್ಲಮ್ಮ ಎಲ್ಲಾದರೂ ಕರ್ಕೊಂಡೋಗಿ ಹಾಳು ಬಾವಿ ತಳ್ಳಬೇಕು ಕರೆ ಅಲ್ಲಿ ಏನ್ ಮಾಡ್ತಿದ್ಯಾ ಮನೆಯಲ್ಲಿ ಇದ್ದುಕೊಂಡು ಆ ಈ ಕಡೆ ವಿಷ್ಣು ರಜನಿ ಮಧ್ಯೆ ಇಷ್ಟೊಂದು ಅನಾಹುತ ನಡೆದಿದೆ ನನ್ನ ಮಗಳಿಗೆ ಆ ಅಳಿ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾನೆ ಇಷ್ಟೆಲ್ಲ ಆದರೂ ನಿನಗೆ ಏನು ಗೊತ್ತಾಗ್ತಿಲ್ವಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಈ ಮನೆ ಜವಾಬ್ದಾರಿ ನಂದೆ ಅಂತ ಬೀಕೊಂಡು ಓಡಾಡ್ತಿದ್ಯಲ್ಲ ಒಂದು ತಿಳ್ಕೋ ಮನೆಯಲ್ಲಿ ಪೊರಕೆ ಇಡೋ ಜಾಗ ಸ್ವಲ್ಪ ಬದಲಾದರೂ ಅದು ಮನೆ ಯಜಮಾನಿ ಗಮನಕ್ಕೆ ಬರಬೇಕು ಇದೇನಾ ಇದೇನೆ ಮನೆ ವಿಷಯಗಳನ್ನ ನಿಭಾಯಿಸೋ ರೀತಿ ನೀನು ಆ ನಿನಗೆ ಮನೆ ಕೀ ಗೊಂಚಲು ಬೇರೆ ಕೇಳು ಅಲ್ಲೇ ಎಲ್ಲರ ಮುಂದೆ ಕಪಾಳ ಕೊಡೋನಿದ್ದೆ ನಿನ್ನ ಮಾನ ತೆಗೆಯೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನನಗೆ ಮನೆ ಬಗ್ಗೆ ಗಮನ ಇದೆ ವಿಷ್ಣು ರಜನಿಯ ತಾಳಿ ತೆಗೆದಿದ್ದು ಹನಿಮೂನ್ ಹೋದಾಗ ಶಾಮಿಲಿ ಕೂಡ ಹೀಗೆಲ್ಲ ಆಗ್ತಿದೆ ಅಂತ ಒಂದು ಮಾತು ಹೇಳಲಿಲ್ಲ ಇದೆಲ್ಲ ಆಗ್ತಾ ಇರೋದು ಆ ರಜನಿಯಿಂದ ಯಾವ ವಿಷಯನೂ ಕೆದಕ್ಕೆ ತಿಳ್ಕೊಳಕ್ ಆಗಲ್ಲ ರೀ ಈ ಮನೆಗೋಸ್ಕರ ಕೆಲವು ವಿಷಯಗಳನ್ನ ಕೆದಕ್ಕೆ ತಿಳ್ಕೋಬೇಕು ಈ ಮನೆಯಲ್ಲಿ ಏನೇ ಆದರೂ ಮೊದಲು ನಿನಗೆ ಗೊತ್ತಾಗಬೇಕು ಆಮೇಲೆ ನನಗೆ ಗೊತ್ತಾಗಬೇಕು ಯಾಕೆಂದ್ರೆ ಮನೆಯಲ್ಲಿ ಇರೋಳು ನೀನು ನಿನ್ನ ಗಮನಕ್ಕೆ ಬಾರದೆ ಈ ಮನೆಯಲ್ಲಿ ಏನೂ ನಡೆಯಕೂಡದು ಅರ್ಥ ಆಯ್ತಾ ಸರಿ ಬಿಡಿ ಇನ್ ಮುಂದೆ ರೀತಿ ಆಗ್ದಿರೋ ಅದನ್ನ ನೋಡ್ಕೋತೀನಿ ಆದ್ರೆ ಒಂದಂತೂ ನಿಜ ಕೆಲವು ವಿಷಯ ನನಗೆ ಗೊತ್ತಾಗದಿರೋಕೆ ಕಾರಣ ಆ ರಜನಿ ನಿಮ್ಮ ದೃಷ್ಟಿಲಿ ನಾನು ತಪ್ಪಿರ್ಬೋದು ಆದರೆ ಶಾಮಿಲಿ ರಜನಿ ಹತ್ರ ಎಲ್ಲ ವಿಷಯ ಹೇಳ್ಕೊಂಡಿದ್ದಾಳೆ ಅವಳಾದರೂ ನಿಮ್ಮ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ಆ ರಜನಿಗೆ ಈ ಮನೆ ಬಗ್ಗೆ ತನಗೊಬ್ಳಿಗೆ ಕಾಳಜಿ ಇದೆ ಅಂತ ತೋರಿಸ್ಕೋಬೇಕು ಅದಕ್ಕೆ ಹೀಗೆಲ್ಲ ಮಾಡಿದ್ಲು ನನ್ನ ಮೇಲೆ ರೇಗಾಡ್ದಂಗೆ ಅವಳ ಮೇಲೂ ರೇಗಾಡಿ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಹಾಗೆ ಮಾತಾಡಬೇಡಿ ಆರ್ಯನ್ ವಿಷಯನ ಮೊದಲೇ ನಮ್ಮಿಬ್ಬರಿಗೆ ಹೇಳಿದಿದ್ರೆ ನಾವು ನಮ್ಮಲ್ಲೇ ಸಾಲ್ವ್ ಮಾಡ್ಕೋಬೋದಾಗಿತ್ತು ಆದರೆ ಅವಳು ಇದೇ ವಿಷಯನ ದೊಡ್ಡ ರಂಪ ಮಾಡಿ ನೀವು ಆರ್ಯನ್ ಮೇಲೆ ಕೈ ಮಾಡೋ ಹಾಗೆ ಮಾಡಿದ್ವಿ ನಮ್ಮ ಮನೆ ಸಂಸಾರದ ಗುಟ್ಟು ಮನೆ ಕೆಲಸದವ್ರಿಗೂ ಗೊತ್ತಾಗೋ ಹಾಗೆ ಮಾಡಿದ್ವಿ ನನಗೆ ಬಿಡಿ ನಿಮಗಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ಅದಕ್ಕೆ ಹೇಳೋದು ಆ ರಜನಿನ ನಂಬೇಡಿ ಅಂತ ಆಯಿತು ಕೋಪದಲ್ಲಿ ರೇಗ್ಬಿಟ್ಟೆ ನಿನ್ನ ಮಾತುಗಳು ನನ್ನ ಮನಸ್ಸಿನಲ್ಲಿ ಇರ್ತವೆ ಕುಸುಮ ನಾನೇನು ಅಂತ ನಿನಗೆ ಗೊತ್ತು ತಾನೇ ನಾನು ಹೇಳಿದ ಹಾಗೆ ಈ ಮನೆಯಲ್ಲಿ ನಡೀಬೇಕು ನಂಬಿಬಿಟ್ಟು ಪರೀಕ್ಷೆ ಮಾಡೋದಕ್ಕಿಂತ ಪರೀಕ್ಷೆ ಮಾಡಿ ನಂಬಬೇಕು ಅದೇ ಲೇಸು ಈ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕು ಇಲ್ದಿದ್ರೆ ಕಷ್ಟ ಆ ಬದಲಾವಣೆಗಳು ಏನು ಅನ್ನೋದು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಿನಗೆ ಗೊತ್ತಾಗತ್ತೆ ಈಗಾಗಿದ್ದು ಸಾಕು ಹಾಗೆ ನಾನು ನಿನ್ನ ಹತ್ರ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ನಾನು ನಿನ್ನನ್ನು ಉಳಿಸಿದ್ದಕ್ಕೆ ಇನ್ನೊಂದು ಕಾರಣ ಇದೆ ಅದೇನಂದರೆ ನಮ್ಮ ಅಪ್ಪಾಜಿ ಅವ್ರ ಮರ್ಯಾದೆ ನಾನು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದರೆ ಎಲ್ಲರೂ ಅಪ್ಪಾಜಿ ಬಗ್ಗೆ ಮಾತಾಡ್ತಾ ಇದ್ರು ರಾಜವರ್ಧನ್ ಅವ್ರ ಮಗ ಅವನ ಹೆಂಡತಿಗೆ ಹೀಗೆ ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ರು ಅದೇ ನೀನೇ ಮನೆ ಬಿಟ್ಟು ಹೋದರೆ ನನ್ನ ಮೇಲಾಗಲಿ ನಮ್ಮ ಅಪ್ಪಾಜಿ ಮೇಲಾಗಲಿ ಯಾವುದೇ ಅಪವಾದ ಬರೋ ಚಾನ್ಸೇ ಇರಲ್ಲ ಹೇಗಿದೆ ನನ್ನ ಪ್ಲಾನ್ ನೀವೇನೇ ಹೇಳ್ಬೋದು ಇವತ್ತು ನನ್ನ ಕಾಪಾಡಿದ್ದಕ್ಕೆ ಏನೇ ಸಮರ್ಥನೆ ಕೊಡ್ಬೋದು ಆದರೆ ನಿಜ ಏನು ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಆ ಪ್ರೀತಿನೇ ನಿಮ್ಮ ಬಾಯಿಂದ
ಇವತ್ ಎಲ್ಲರ ಮುಂದೆ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋ ಹಾಗೆ ಮಾಡಿ. ನಾನು ಒಂದಿನ ಈ ಮನೆಯಲ್ಲಿ ಇಲ್ಲ ಅಂದ್ರೆ ನೀವು ಹೇಗೆ ಚಡ್ಪಡಿಸ್ತೀರಾ ಅಂತ ನನಗೆ ಗೊತ್ತು. ಆದರೂ ನನಗೆ ನೋವಾಗಲಿ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರ. ನೋಡು ರಜನಿ, ನಾನು ನಿನಗೆ ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದನ್ನ ನೀನು ಒಪ್ಪೋದಕ್ಕೆ ರೆಡಿ ಇಲ್ಲ ಅಲ್ವಾ? ಸರಿ, ಹಾಗಾದ್ರೆ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕೇಳು, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ. ನಾನು ನಿನ್ನನ್ನು ಮದುವೆ ಆಗಿದ್ದೆ ನೀನು ನಮ್ಮ ಅಪ್ಪಾಜಿಗೆ ಮಾಡಿದ ಅವಮಾನಕ್ಕೆ ಸೇರಿ ತೀರಿಸ್ಕೊಳ್ಳಕ್ಕೆ. ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ? ಇನ್ನಾದರೂ ಈ ಪ್ರೀತಿ ಗೀತಿ ಅನ್ನೋದನ್ನ ಬಿಟ್ಟು ಹಾಕೋ. ಒಂದು ನಿಮಿಷ ವಿಷ್ಣು. ನೀವ್ ಅನ್ಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ನೋವು ಮಾಡಿಲ್ಲ. ನನ್ನ ಮನ್ಸಲ್ಲಿ ಒಂದೇ ಇರೋದು, ಅದು ನಿಮ್ಮ ಮೇಲಿನ ಪ್ರೀತಿ. ಅದನ್ನ ನಾನು ಪಡೆದೇ ಪಡಿತೀನಿ. ಇದು ನಿಮ್ಮ ಮೇಲಾ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕೇಳು, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಾನು ನಿನ್ನನ್ನು ಮದುವೆ ಆಗಿದ್ದೆ ನೀನ್ ನಮ್ಮ ಅಪ್ಪಾಜಿಗೆ ಮಾಡಿದ ಅವಮಾನಕ್ಕೆ ಸೇರಿ ತೀರಿಸ್ಕೊಳ್ಳಕ್ಕೆ. ನನ್ನ ಹೆಂಡತಿ ಶಾಮಿಲಿ ಆ ವಿಡಿಯೋನ ಡಿಲೀಟ್ ಮಾಡದೇ ಇದ್ದಿದ್ರೆ ಇವತ್ತು ವಿಷ್ಣು ಮತ್ತು ರಜನಿ ಜೀವನದಲ್ಲಿ ದೊಡ್ಡ ಕೋಲಾಹಲನೇ ಆಗ್ತಿತ್ತು. ಹಾಳಾದವಳು ನನಗೆ ಮೋಸ ಮಾಡಿ ಡಿಲೀಟ್ ಮಾಡಿಬಿಟ್ಲು. ಮೊದಲು ಅವಳ ಮನಸ್ಸಿಂದ ರಜನಿ ಮೇಲಿನ ಪ್ರೀತಿನ ದೂರ ಮಾಡಬೇಕು. ಅದಕ್ಕೂ ಮುಂಚೆ ಆ ಮನೇಲಿ ಏನು ನಡೀತಿದೆ ಅನ್ನೋದನ್ನು ವಿಚಾರ ಮಾಡೋಣ. ಹಲೋ, ಯಾರು? ಆರ್ಯನ್. ಆರ್ಯನ್, ನೀವಾ? ಇದ್ಯಾವ ನಂಬರು? ನಂದೇ ಹೊಸ ನಂಬರು, ನಂಬರ್ ಬದಲಾಯಿಸಿದ್ದೀನಿ. ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಿರಲಿ ಅಂತ. ಏನು ಬದಲಾವಣೆ ಇದ್ರೆ ಏನು ಪ್ರಯೋಜನ ಆರ್ಯನ್? ಗ್ರಹಚಾರ ಸರಿಗಿಲ್ಲ ಅಂದರೆ ಏನು ಮಾಡಿದ್ರೂ ಕೈಗತ್ತದಿಲ್ಲ. ಇವಾಗ ಹೇಳಿ, ಏನಕ್ಕೆ ಫೋನ್ ಮಾಡಿದ್ದು? ಆ ಮನೇಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದೆ ನಿಖಿತಾ ಅವರೇ. ಆರ್ಯನ್, ನೀವಿನ್ ಮುಂದೆ ನನಗೆ ಫೋನ್ ಮಾಡಬೇಡಿ. ನೀವು ಕಾಂಟ್ಯಾಕ್ಟ್ ಅಲ್ಲಿರೋದು ಮಾವನ್ಗೇನಾದ್ರೂ ಗೊತ್ತಾದ್ರೆ ಅಷ್ಟೇ, ಆಮೇಲೆ ನನ್ನ ಕತೆ ಗೋವಿಂದ. ಆಯ್ತು, ಒಬ್ಬ ವ್ಯಕ್ತಿಯಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ನಾಯಿ ಕೂಡ ಮೂಸಲ್ವಂತೆ. ಎಷ್ಟು ಮಾಡಿದ್ರು ಅಷ್ಟೇ ಕಣ್ರಿ. ಮತ್ತೆ ವಿಷ್ಣು ರಜನಿ ಜೊತೆ ಹೇಗಿದ್ದಾನೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತಲ್ಲ. ದಯವಿಟ್ಟು ನನ್ನ ಏನು ಕೇಳಬೇಡಿ. ಆಗದೆ ಇರೋ ಕೆಲಸಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನಾವೇನೇ ಮಾಡಿದ್ರು ಗಾಳಿಲಿ ಗುದ್ದಾಡ್ದಂಗಾಗತ್ತೆ. ರಜನಿಗೆ ನೀವೇನೋ ಮಾಡ್ತಿರೋ ಅನ್ನೋ ಉತ್ಸಾಹನೇ ನನಗೆ ಹೋಗ್ಬಿಟ್ಟಿದೆ. ಆಲ್ ರೈಟ್, ನಿಮ್ಮ ರಿಯಾಕ್ಷನ್ ಚೆನ್ನಾಗಿದೆ, ಕರೆಕ್ಟೇ.
ನನ್ನ ಕ್ಯಾರೆಕ್ಟರ್ ಹಾಗಿದೆ ಯಾರಿಗೂ ನನ್ನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಆದ್ರೆ ಒಂದಲ್ಲ ಒಂದು ದಿವಸ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡ್ತೀನಿ ನೋಡ್ತಾ ಇರಿ ಮೊದಲು ರಜನಿಗೆ ಏನಾದರೂ ಮಾಡಿ ಆಮೇಲೆ ನನಗೆ ಫೋನ್ ಮಾಡಿ ಆಯ್ತು ಏನು ಮಾಡಬೇಕು ಅಂತ ಗೊತ್ತು ನನಗೆ ಮಾಡ್ತೀನಿ ನನ್ನ ಕನಸುಗಳನ್ನು ಹಾಳು ಮಾಡ್ಲೋ ಅವಳನ್ನ ಮತ್ತೆ ಅವಳ ಕುಟುಂಬನ ಬೀದಿಗೆ ತರಲಿಲ್ಲ ಅಂದ್ರೆ ನನ್ನ ಹೆಸರು ಆರ್ಯನೆ ಅಲ್ಲ ಕ್ಷಮಿಸಿ ಅಕ್ಕ ನೆನ್ನೆ ನನ್ನ ಸಮಸ್ಯೆಲ್ಲೇ ಮುಳುಗಿ ಹೋಗಿದ್ದೆ ಅದಕ್ಕೆ ನಿಮ್ಮನ್ನ ಸರಿಯಾಗಿ ವಿಚಾರಿಸಿಕೊಳ್ಳೋದಕ್ಕಾಗಲಿಲ್ಲ ಆದ್ರೆ ಒಂದು ಸಂತೋಷದ ವಿಷಯ ಏನಂದ್ರೆ ಮಾವಂಗೆ ಆರ್ಯನ್ ಬಗ್ಗೆ ಗೊತ್ತಾಯ್ತು ಆರ್ಯನ್ ನಿನ್ನ ಮುಂದೆ ಶಾಮಿಲಿಗೆ ತೊಂದರೆ ಕೊಡೋ ಧೈರ್ಯ ಮಾಡಲ್ಲ ಯಾಕೆಂದ್ರೆ ಆರ್ಯನ್ಗೆ ಮಾವನ್ ಕೋಪದ ಬಗ್ಗೆ ಚೆನ್ನಾಗಿ ಗೊತ್ತು ಅವನು ಹಾಗೇನಾದರೂ ಮಾಡಿದ್ರೆ ಮಾವ ಅವನನ್ನ ಸುಮ್ಮನೆ ಬಿಡಲ್ಲ ಅಂತಾನೂ ಗೊತ್ತು ಆ ವಿಷಯ ಆಗಿರ್ಲಿ ಅಕ್ಕ ನಾನು ನಿಮ್ಮ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನೆನ್ನೆ ನನಗೂ ವಿಷ್ಣುಗೂ ತುಂಬಾ ಮಾತಾಯ್ತು ವಿಷ್ಣು ನಾನು ನಿನ್ನನ್ನ ಪ್ರೀತಿಸೋದೇ ಇಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿಬಿಟ್ರು ನಾನು ಸುಮ್ಮನೆ ಇರ್ತೀನಾ ನಾನು ನಿಮ್ಮ ಪ್ರೀತಿನ ಗೆದ್ದೇ ಗೆಲ್ತೀನಿ ಅಂತ ಅವರ ಮೇಲೆ ಆಣೆ ಮಾಡಿಬಿಟ್ಟೆ ನಾನು ಆಣೆ ಮಾಡಿದಾಗ ನೀವು ಅವರ ಫೇಸ್ ನೋಡಬೇಕಿತ್ತು ಎಷ್ಟು ಫನ್ನಿ ಆಗಿತ್ತು ಗೊತ್ತಾ सर अक् नन बर्तीनि मुकुंद ಸ್ವಾತಿ ಅಕ್ಕನಲ್ಲಿ ಕೆಲವು ಬದಲಾವಣೆಗಳು ಕಾಣ್ತಾ ಇದೆ ಡಾಕ್ಟರ್ನ ಕರೆಸಿಬಿಡಣ ಮಾವ ಅವರಿಗೆ ಟ್ರೀಟ್ಮೆಂಟ್ ಶುರು ಆದ್ರೆ ಈ ಸತಿ ಸ್ವಾತಿ ಅಕ್ಕ ಖಂಡಿತ ಹುಷಾರ್ ಆಗ್ತಾರೆ ಗೋವಿಂದ ಗೋವಿಂದ ಸ್ವಾತಿ ಏನೋ ಹುಷಾರ್ ಆಗೋದು ಓಕೆ ಅವಳು ಹುಷಾರ್ ಆದ್ಮೇಲೆ ರಜಿನಿ ನಿಂಗಿದೆ ಮಾರಿ ಹಬ್ಬ
डॉक्टर बरोक हेळोद मावा डॉक्टर बंदागा नीवु इरी रजनी नम्मने केलस्तोन पांडु मत्ते नानु वंदे अन्कोंडिद्दीया धरणी गर्भ संभूतम्।